ಹಾಯ್, ಐ ಆಮ್ ಪ್ರಭಾಕರ್. ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರೋದು. ಸುಮಾರು 2015 ಇಸ್ವಿಯಲ್ಲಿ ಇಲ್ಲಿ ಬಂದಿದ್ದೆ ಒಂದು ಫಿಲ್ಮ್ಗೋಸ್ಕರ. ಸೊ ಆವಾಗ ಡಾಕ್ಟರ್ ಸುಜಾತ ಅಂತ ಯಾರೋ ಹೇಳಿದರು. ದ್ಯಾಟ್ ವಾಸ್ ಮೈ ಫಸ್ಟ್ ಟೈಮ್ ಆವಾಗ. ಸೊ 2015 ಟ್ರೀಟ್ಮೆಂಟ್ಗೆ ಬಂದಿದ್ದೆ. ಸೊ ಟ್ರೀಟ್ಮೆಂಟ್ ಮೊದಲು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಆಮೇಲೆ ಕಾಸ್ಟ್ ವೈಸ್ ಎಲ್ಲ ಕರೆಕ್ಟ್ ಹೇಳ್ತಾರೆ, ಯಾಕೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಅದು ಫಸ್ಟ್ ಫಿಲ್ಮಿಂಗ್ ಆದ ನಂತರ ನನಗೆ ಗೊತ್ತಾಯಿತು ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತ, ಅವ್ರು ಮಾಡಿದ ಕೆಲಸದಲ್ಲೇ ಗೊತ್ತಾಯ್ತು ನನಗೆ. ಮತ್ತು ಆಮೇಲೆ 2016 ಇನ್ನೊಂದು ರೂಟ್ ಕ್ಯಾನಲ್ ಬಂದಿದ್ದೆ. ಬರುವಾಗ ನಾನು ಕೇಳಿದ್ದೆ ಫಸ್ಟ್ ಡಾಕ್ಟರ್ ಸುಜಾತನವ್ರು ಇದ್ದಾರ ಅಂತ. ಸೊ ಅವರಿದ್ದರೆ ಇಲ್ಲಿ ಬರೋದು. ಸೊ ರೂಟ್ ಕ್ಯಾನಲ್ ಸಹ ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಸೊ ಇವತ್ತುವರೆಗೆ ಇವತ್ತು 2017 ಇವತ್ತುವರೆಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವತ್ತು ಯಾಕೆ ಬಂದಿದ್ದೇನೆ ಅಂದರೆ ಇನ್ನೊಂದು ಫಿಲ್ಲಿಂಗ್ ಇತ್ತು. ಸೊ ಫಸ್ಟ್ ನನಗೆ ಚೆಕ್ ಮಾಡಿಸಿದ್ರು, ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು ಏನು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಅಂತ. ಆಮೇಲೆ ಟ್ರೀಟ್ ಮಾಡೋದು ಸಹ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರು ಏನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ. ನಮಸ್ಕಾರ, ನಾನು ಡಾಕ್ಟರ್ ಸುಜಾತ, ಪಾಟ್ನಾ ಡೆಂಟಲ್ ಜಯನಗರ್ ಬ್ರಾಂಚ್ನಲ್ಲಿ ಸೀನಿಯರ್ ಡೆಂಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಪ್ರಭಾಕರ್ ಶಿವಾಯ್ ಅನ್ನೋ ಪೇಷಂಟ್ ಬಂದಿದ್ದರು. ಅವರು ಸುಮಾರು ವರ್ಷಗಳಿಂದ ನಮ್ಮ ಹತ್ರ ಟ್ರೀಟ್ಮೆಂಟ್ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷನೂ ಯಾವುದೇ ತೊಂದರೆ ಆದರೂ ಅಲ್ಲಿಂದ ತೊಂದರೆ ಇದ್ರೂ ಅವ್ರು ನಮ್ಮ ಹತ್ರನೇ ಬಂದು ನಿಮ್ಮ ಸರ್ವಿಸಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ಮತ್ತು ಇಲ್ಲಿ ಮಾಡೋ ಟ್ರೀಟ್ಮೆಂಟು ತುಂಬ ಪೇನ್ಲೆಸ್, ಕ್ವಿಕ್, ಫಾಸ್ಟ್ ಇದೆ ಅಂತ ಹೇಳಿಬಿಟ್ಟು ಮೊದಲನೇ ವರ್ಷ ಬಂದಾಗ ಅವ್ರು ಸಣ್ಣ ಪುಟ್ಟ ಫಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡ್ರು. ನಂತರ ಎರಡನೇ ವರ್ಷ ಬಂದಾಗ ಅವರು ರೂಟ್ ಕೆನಲ್ ಎಲ್ಲ ಮಾಡಿಸಿದ್ರು. ಬಟ್ ಈ ಸಲ ಬಂದಾಗ ಅವರು ನಾರ್ಮಲ್ ಚೆಕಪ್ ಅಂತ ಮಾಡಿಸ್ಕೊಂಡ್ರು. ನಂತರ ಯಾವುದೇ ತೊಂದರೆ ಇದ್ರೂ ನನಗೆ ನೀವೇ ಫ್ಯಾಮಿಲಿ ಡೆಂಟಿಸ್ಟ್ ಅಂತ ಹೇಳಿಬಿಟ್ಟು ಹೋಗಲಿದ್ದಾಗ ನನಗಂತೂ ತುಂಬ ಹೆಮ್ಮೆ ಆಯಿತು. ಹಾಗಾಗಿ ಸೊ ತುಂಬ ಯು ನೋ ವೆರಿ ಹ್ಯಾಪಿ ವಿತ್ ದ ಟ್ರೀಟ್ಮೆಂಟ್. ಸೊ ಥ್ಯಾಂಕ್ ಯು ಪಾರ್ಥ.